ನಮಸ್ಕಾರ, ಮುಖ್ಯಾಂಶಗಳು. ಮೂರು ರಾಜ್ಯಗಳ ವಿಧಾನಸಭಾ ಚುನಾವಣೆ. ತ್ರಿಪುರಾದಲ್ಲಿ ಸ್ಪಷ್ಟ ಬಹುಮತದತ್ತ ಬಿಜೆಪಿ, ಮೇಘಾಲಯದಲ್ಲಿ ಕಾಂಗ್ರೆಸ್, ನಾಗಾಲ್ಯಾಂಡ್ನಲ್ಲಿ ಎನ್ಪಿಎಫ್ ಮುನ್ನಡೆ. ರಾಜ್ಯ ಸರ್ಕಾರದ ವಿಷನ್ 2025 ಮುನ್ನೋಟ ಪತ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಬಿಡುಗಡೆ. ಪ್ರಧಾನಿ ನರೇಂದ್ರ ಮೋದಿ, ವಿಯೆಟ್ನಾಂ ಅಧ್ಯಕ್ಷ ಟ್ರಾನ್ ಡಾಯ್ ಕ್ವಾಂಗ್ ನಡುವೆ ದೆಹಲಿಯಲ್ಲಿ ದ್ವಿಪಕ್ಷೀಯ ಮಾತುಕತೆ, ಪರಸ್ಪರ ಹಿತಾಸಕ್ತಿ ವಿಷಯಗಳ ಚರ್ಚೆ. ಮಲೇಷ್ಯಾದಲ್ಲಿ ಇಂದಿನಿಂದ ಅಜ್ಲಾನ್ ಶಾ ಹಾಕಿ ಟೂರ್ನಿ, ಭಾರತಕ್ಕೆ ಅರ್ಜೆಂಟೀನಾ ಮೊದಲ ಸವಾಲು. ವಾರ್ತೆಗಳ ವಿವರ. ಈಶಾನ್ಯ ಭಾಗದ ಮೂರು ರಾಜ್ಯಗಳ ವಿಧಾನಸಭಾ ಚುನಾವಣಾ ಮತ ಎಣಿಕೆ ಪ್ರಗತಿಯಲ್ಲಿದ್ದು, ತ್ರಿಪುರಾದಲ್ಲಿ ಬಿಜೆಪಿ ಸ್ಪಷ್ಟ ಬಹುಮತದತ್ತ ದಾಪುಗಾಲಿಟ್ಟಿದೆ. ಮೇಘಾಲಯದಲ್ಲಿ ಕಾಂಗ್ರೆಸ್, ನಾಗಾಲ್ಯಾಂಡ್ನಲ್ಲಿ ಎನ್ಪಿಎಫ್ ಮುನ್ನಡೆ ಸಾಧಿಸಿದೆ. ತ್ರಿಪುರಾದಲ್ಲಿ 25 ವರ್ಷ ಆಡಳಿತ ನಡೆಸಿದ್ದ ಸಿಪಿಎಂ ಎದುರು ಬಿಜೆಪಿ ಮೊದಲ ಬಾರಿಗೆ ಅಭೂತಪೂರ್ವ ಸಾಧನೆ ತೋರಿದೆ. ಮೂರೂ ರಾಜ್ಯಗಳಲ್ಲಿ ತಲಾ 60 ಸದಸ್ಯ ಬಲವಿದ್ದು 59 ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು. ಮೂರು ಈಶಾನ್ಯ ರಾಜ್ಯಗಳ ವಿಧಾನಸಭಾ ಫಲಿತಾಂಶ ಕುರಿತು ಬಿಜೆಪಿ ಸಂತಸ ವ್ಯಕ್ತಪಡಿಸಿದೆ. ಬಿಜೆಪಿ ಈಶಾನ್ಯ ಚುನಾವಣಾ ಉಸ್ತುವಾರಿ ರಾಮ್ ಮಾಧವ್, ಇದು ಐತಿಹಾಸಿಕ ತೀರ್ಪಾಗಿದ್ದು ತ್ರಿಪುರಾದಲ್ಲಿ ಕ್ರಾಂತಿಕಾರಿಕ ಫಲಿತಾಂಶ ಹೊರಬೀಳುತ್ತಿದೆ. ಸಿಪಿಎಂ ಹಿಡಿತದಲ್ಲಿದ್ದ ತ್ರಿಪುರಾದಲ್ಲಿ ಮೊದಲ ಬಾರಿಗೆ ಬಿಜೆಪಿ ಅಧಿಕಾರದ ಗದ್ದುಗೆ ಇರಲಿದೆ. ಮೇಘಾಲಯ ಮತ್ತು ನಾಗಾಲ್ಯಾಂಡ್ನ ಫಲಿತಾಂಶ ತೃಪ್ತಿ ತಂದಿದೆ ಎಂದರು. सरकार बनाने की दिशा में ले जाने वाली रुझान है, उससे हम संतुष्ट है. अंतिम नतीजा के लिए स्वाभाविक ही हम सब प्रतीक्षा करेंगे, पर हमें पूरा विश्वास है कि 40 से अधिक सीट लेकर इस राज्य में एक परिवर्तनकारी और स्थायी सरकार निर्माण करने में आज शाम होते होते बीजेपी कामयाब होगी. हम माता त्रिपुर सुंदरी का जो आशीर्वाद मिला है और त्रिपुरा की जनता का जो आशीर्वाद मिला है, उसी के चलते इस प्रकार के एक रिवोल्यूशनरी रिजल्ट को हम देख पा रहे हैं, ऐसा हमको लगता है. इट्स ए हिस्टोरिक वर्डिक्ट. ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ಕಿರಣ್ ರಿಜಿಜು, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿನ ಸರ್ಕಾರದ ಜನಪರ ಯೋಜನೆಗಳಿಗೆ ಎಲ್ಲೆಡೆ ಉತ್ತಮ ಸ್ಪಂದನೆ ವ್ಯಕ್ತವಾಗುತ್ತಿದೆ. ಈಶಾನ್ಯ ರಾಜ್ಯಗಳ ಚುನಾವಣೆ ಫಲಿತಾಂಶ ರಾಷ್ಟ ರಾಜಕಾರಣದ ಮೇಲೆ ಪ್ರಭಾವ ಬೀರಲಿದೆ ಎಂದರು. ಗೈರ್ ಕಾಂಗ್ರೆಸಿ ಸರ್ಕಾರ ಬನಾನೆ ಮೇ ಹಮ್ ಕಾಮಯಾಬ್ ಹೋಂಗೆ, ಕ್ಯೂಂಕಿ ವಹಾ ಜೋ ಯುಡಿಪಿ ಹೇ ಔರ್ ಎನ್ಪಿಪಿ ಹೇ ದೋನೋ ಆಲ್ರೆಡಿ ಹಮಾರಾ ಜೊ ನಾರ್ಥ್ ಈಸ್ಟ್ ಕೆ ಪೊಲಿಟಿಕಲ್ ಅಲೈನ್ಸ್ ಬನಾಯಾ ಹೈ ನೇಡಾ, ನಾರ್ಥ್ ಈಸ್ಟ್ ಡೆಮೋಕ್ರೆಟಿಕ್ ಅಲೈನ್ಸ್. ಉಸ್ ಅಲೈನ್ಸ್ ಮೇ ಬಿಜೆಪಿ, ಯುಡಿಪಿ, ಎನ್ಪಿಪಿ ಆಲ್ರೆಡಿ ಸಾಥ್ ಹೈ. ತೊ ಹಮ್ ತೀನೋ ಮಿಲ್ಕರ್ ಕೆ ಹಮ್ ವಹಾ ಸರ್ಕಾರ ಬನಾನೆ ಮೇ ಕಾಮಯಾಬ್ ಹೋಗಾ. ಕುಲ್ ಮಿಲಾಕರ್ ಕೆ ಜೋ ಪೂರ್ವೋತ್ತರ ಕೆ ತೀನ್ ರಾಜ್ಯೋ ಮೇ ಚುನಾವ್ ಹೋ ರಹೇ ಹೈ, ತ್ರಿಪುರಾ, ಮೇಘಾಲಯ ಔರ್ ನಾಗಾಲ್ಯಾಂಡ್, ಯೇ ಪೂರೆ ಪೂರ್ವೋತ್ತರ ಮೇ ಏಕ್ ನಯಾ ಪೊಲಿಟಿಕಲ್ ದಿಶಾ ಔರ್ ಸಾಥ್ ಸಾಥ್ ವಿಕಾಸ ಕಾ ಏಕ್ ನಯಾ ಅಭಿಯಾನ ಹಮ್ ಲೋಗ್ ಕೋ ಸಬ್ಕೋ ದೇಖ್ನೆ ಕೋ ಮಿಲೇಗಾ ಔರ್ ಇಸ್ಸೆ ರಾಷ್ಟ್ರೀಯ ರಾಜನೀತಿ ಮೇ ಭೀ ಫರ್ಕ್ ಪಡೇಗಾ, ಕ್ಯೂಂಕಿ ಪೂರ್ವೋತ್ತರ ರಾಜ್ಯ ಜೋ ಹೈ ಪಹಲೆ ಮೇ ಯೇ ಕಾಂಗ್ರೆಸ್ ಕಾ ಪೂರಾ ಉನ್ಕಾ ಗಢ ರಹಾ ಹೈ ಔರ್ ಆಪ್ಕೋ ಮಾಲೂಮ್ ಹೋಗಾ ಕಿ ಪೂರ್ವೋತ್ತರ ಮೇ ಆಸಾಮ್ ಛೋಡ್ ಕೆ ಮೈ ಅಕೇಲಾ ಹೂ ಜೋ ಲೋಕಸಭಾ ಚುನ್ ಕೆ ಆಯೇ ಹೈ. ಪೂರೆ ಪೂರ್ವೋತ್ತರ ಕೆ 8 ರಾಜ್ಯೋ ಮೇ ಅಸಾಮ್ ಛೋಡ್ ಕೆ ಮೈ ಅಕೇಲಾ ಲೋಕಸಭಾ ಎಂಪಿ ಬನ್ನಾ ಔರ್ ಅಭಿ ಕಾ ಜೋ ಹಾಲತ್ ನರೇಂದ್ರ ಮೋದಿ ಜಿ ಕೆ ಸರ್ಕಾರ ನೇ ಜೋ ಕಾಮ ಕಿಯಾ ಔರ್ ಮೋದಿ ಜಿ ಕೆ ನೇತೃತ್ವ ಮೇ ಜೋ ಪೂರ್ವೋತ್ತರ ಕೆ ಲೋಗೋ ಕೋ ದಿಲ್ ಕೋ ಛೂ ರಹೇ ಹೈ, ಇಸ್ಸೆ ಬಹುತ್ ಬಡಾ ಬದಲಾವ್ ದೇಖ್ನೆ ಕೋ ಮಿಲೇಗಾ ಔರ್ ಮೈ ಅಕೇಲಾ ನಹೀ ಹೋಗಾ, ಅಗಲೇ ಚುನಾವ್ ಮೇ ಭೀ ಬಹುತ್ ಬಡಾ ಬದಲಾವ್ ದೇಖ್ನೆ ಕೋ ಮಿಲೇಗಾ. ರಾಜ್ಯ ಸರ್ಕಾರದ ನವಕರ್ನಾಟಕ ಮಂಥನ ಸಭೆಯಲ್ಲಿ ಮುಂದಿನ 7 ವರ್ಷಗಳ ವಿಷನ್ 2025 ಮುನ್ನೋಟವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ಬಿಡುಗಡೆ ಮಾಡಿದರು. ಸಚಿವರಾದ ಕೆಜೆ ಜಾರ್ಜ್, ಪ್ರಿಯಾಂಕ್ ಖರ್ಗೆ, ತನ್ವೀರ್ ಸೇಠ್, ಹೆಚ್ ಆಂಜನೇಯ, ಟಿಬಿ ಜಯಚಂದ್ರ, ರೋಷನ್ ಬೇಗ್, ಮುಖ್ಯ ಕಾರ್ಯದರ್ಶಿ ಕೆ ರತ್ನಪ್ರಭಾ ಮತ್ತಿತರರು ಉಪಸ್ಥಿತರಿದ್ದರು.
ಬಳಿಕ ಸಿದ್ದರಾಮಯ್ಯ ಕಳೆದ 5 ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಮಾದರಿಯ ತಳಹದಿಯ ಮೇಲೆ ನವಕರ್ನಾಟಕ ನಿರ್ಮಾಣದಲ್ಲಿ ತೊಡಗಿಸಿಕೊಂಡಿದೆ. ಸರ್ವರನ್ನೂ ಒಳಗೊಂಡಿರುವ ಮತ್ತು ಸರ್ವರಿಗೂ ಸಮಪಾಲು ಸಮಬಾಳು ಗುರಿಯಾಗಿಟ್ಟುಕೊಂಡ ಸರ್ವೋದಯ ಮಾದರಿ ಸರ್ಕಾರದ ಧ್ಯೇಯವಾಗಿದೆ ಎಂದರು. ಬಂಡವಾಳ ಹೂಡಿಕೆಗೆ ಆಸಕ್ತಿ ತೋರಿಸಿರುವ ರಾಜ್ಯಗಳಲ್ಲಿ ಕರ್ನಾಟಕ ಮೊದಲನೆಯ ಸ್ಥಾನದಲ್ಲಿದೆ. ಕಳೆದ ಸಾಲಿನಲ್ಲಿ ಕರ್ನಾಟಕದಲ್ಲಿ 1.54 ಲಕ್ಷ ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದರು. ನಾವು ಸರ್ವರನ್ನೂ ಒಳಗೊಂಡ ಸರ್ವರನ್ನು ಬೆಸೆಯುವ ದಿಕ್ಕಿನಲ್ಲಿ ನಮ್ಮ ಕಳೆದ 5 ವರ್ಷಗಳ ಜನ ಕೊಟ್ಟಂತ ಅವಕಾಶದಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ದೇವೆ. ಸೊ ಉದ್ಯೋಗ ಸೃಷ್ಟಿ ಕಡೆಯೂ ಕೂಡ ಗಮನ ಕೊಡ್ತಕ್ಕಂಥದ್ದು. ಶಿಕ್ಷಣ, ನಾವು ಈಗ ಪ್ರಾಥಮಿಕ ಶಿಕ್ಷಣ ಫ್ರೀಯಾಗಿ ಕೊಡ್ತಾ ಇದ್ದೀವಿ. RTE, ರೈಟ್ ಟು ಎಜುಕೇಷನ್ ಆಕ್ಟ್, ಅದಕ್ಕೆ ಆಯಾಯ ಭಾಗದಲ್ಲಿ ಯಾವ ಬಡವರು ಮಕ್ಕಳಿದ್ದಾವೆ ಸರ್ಕಾರಿ ಶಾಲೆಗಳಿಗೆ ಬಿಟ್ಟು ಈ ಖಾಸಗಿ ಶಾಲೆಗಳಿಗೆ ಹೋದ್ರೂ ಕೂಡ ಅಲ್ಲಿ ಖರ್ಚಾಗ್ತಕ್ಕಂಥ ದುಡ್ಡನ್ನು ನಾವೇ ಕೊಡ್ತೀವಿ, ಪ್ರೈವೇಟ್ ಶಾಲೆಗಳಲ್ಲಿ ಕೊಡ್ತಕ್ಕಂಥದ್ದು. ಶಿವಮೊಗ್ಗದ ಶರಾವತಿ ವಿದ್ಯುದಾಗಾರ ಘಟಕ ಆವರಣದಲ್ಲಿ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಸರ್ಎಂ ವಿಶ್ವೇಶ್ವರಯ್ಯ ಅವರ ಪುತ್ಥಳಿಯನ್ನು ಸಚಿವರಾದ ಕಾಗೋಡು ತಿಮ್ಮಪ್ಪ, ಡಿಕೆ ಶಿವಕುಮಾರ್ ನಿನ್ನೆ ಅನಾವರಣಗೊಳಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಡಿಕೆ ಶಿವಕುಮಾರ್, ಜೋಗದ ಶರಾವತಿ ಘಟಕದಿಂದ 1035 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗುತ್ತಿದೆ. ಈ ವರ್ಷದೊಳಗೆ ವಿದ್ಯುತ್ ಸ್ವಾವಲಂಬಿ ರಾಜ್ಯವಾಗಿ ಕರ್ನಾಟಕ ಹೊರಹೊಮ್ಮಲಿದೆ ಎಂದರು. ಬೆಂಗಳೂರಿನ ನೀರಿನ ಮೂಲ ಬೇರೆಯೇ ಇದ್ದು ಅರಬ್ಬಿ ಸಮುದ್ರಕ್ಕೆ ಸೇರುವ ನದಿ ನೀರನ್ನು ಬೆಂಗಳೂರಿಗೆ ಹರಿಸುವ ಯಾವುದೇ ಪ್ರಸ್ತಾಪವಿಲ್ಲ ಎಂದು ಸಚಿವರು ತಿಳಿಸಿದರು. ಇಲ್ಲಿ ಒಂದು 2000 ಇಲ್ಲಿಂದ ಪಂಪ್ ಮಾಡಿ 2000 ಮೆಗಾವ್ಯಾಟ್ ಉತ್ಪಾದನೆ ಮಾಡಬಹುದು ಅನ್ನೋದು ಕೂಡ ಅದೊಂದು ಚಿಂತನೆ ನಡೀತಾ ಇದೆ. ಬೇಡ, ಅದಕ್ಕೆ ಸದ್ಯಕ್ಕೆ ನಾವು ಯಾವ ಅವಕಾಶನು ಕೊಡುವುದಿಲ್ಲ. ನಮ್ಮ ಆಸ್ತಿ ಈ ರಾಷ್ಟ್ರಕ್ಕೆ ಆಗ್ಬೇಕಷ್ಟೆ. ಈಗ ಸದ್ಯಕ್ಕೆ ಬೆಂಗಳೂರಿಗೆ ಬೇರೆ ಬೇರೆ ಕಡೆಯಿಂದ ನೀರು ಬರುವಂತ ಕೆಲಸ ಆಗ್ತಾ ಇದೆ. ಈಗ ಬೇರೆ ಕಡೆ ವಿದ್ಯುತ್ ನ ಉತ್ಪಾದನೆ ಮಾಡ್ಲಿಕ್ಕೆ ಏನೇನು ಬೇಕು ನಾವು ಮಾಡ್ತಾ ಇದ್ದೀವಿ. ಭಾರತ ಪ್ರವಾಸದಲ್ಲಿರುವ ವಿಯೆಟ್ನಾಂ ಅಧ್ಯಕ್ಷ ಟ್ರಾನ್ ಡಾಯ್ ಕ್ವಾಂಗ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿಂದು ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಪರಸ್ಪರ ಹಿತಾಸಕ್ತಿಯ ಅನೇಕ ವಿಷಯಗಳನ್ನು ಉಭಯ ನಾಯಕರು ಚರ್ಚಿಸಿದರು. ಇದಕ್ಕೂ ಮುನ್ನ ರಾಷ್ಟ್ರಪತಿ ಭವನದಲ್ಲಿ ಟ್ರಾನ್ ಡಾಯ್ ಕ್ವಾಂಗ್ ಅವರಿಗೆ ಸಾಂಪ್ರದಾಯಿಕ ಸ್ವಾಗತ ಕೋರಲಾಯಿತು. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಯೆಟ್ನಾಂ ಅಧ್ಯಕ್ಷರನ್ನು ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಟ್ರಾನ್ ಡಾಯ್ ಕ್ವಾಂಗ್, ಭಾರತದ ಪ್ರಥಮ ಭೇಟಿ ಸಂತಸ ತಂದಿದೆ. ಭಾರತ ಮತ್ತು ವಿಯೆಟ್ನಾಂ ನಡುವೆ ದಶಕಗಳ ಸಂಬಂಧವಿದ್ದು ಅಭಿವೃದ್ಧಿ ಮತ್ತು ಬೆಳವಣಿಗೆಯಲ್ಲಿ ಎರಡೂ ದೇಶಗಳ ನಡುವೆ ಉತ್ತಮ ಬಾಂಧವ್ಯವಿದೆ ಎಂದರು. It's an honor and pleasure for me to pay a visit to India, a long-standing traditional friend of Vietnam. Vietnam and India relations have been long-standing, forged by late President Ho Chi Minh and late Prime Minister Jawaharlal Nehru, and constantly cultivated by generations of leaders and people of the two countries, and have been developing. ಡಾಕ್ಟರ್ ಪ್ರೇಮನಾಥ್ ಅಗ್ರಿಕಲ್ಚರ್ ಸೈನ್ಸ್ ಫೌಂಡೇಶನ್ ಹೊರತಂದಿರುವ ಕೃಷಿ ವಿಜ್ಞಾನ ಕುರಿತ 2 ಪುಸ್ತಕಗಳನ್ನು ಕಾನೂನು ಸಚಿವ ಟಿಬಿ ಜಯಚಂದ್ರ ಬೆಂಗಳೂರಿನಲ್ಲಿ ನಿನ್ನೆ ಬಿಡುಗಡೆ ಮಾಡಿದರು. ಕೃಷಿ ತಜ್ಞ ಹಾಗೂ ಲೇಖಕ ಡಾಕ್ಟರ್ ಪ್ರೇಮನಾಥ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಟಿಬಿ ಜಯಚಂದ್ರ
ದಶಕಗಳ ಹಿಂದೆ ಕೃಷಿ ಪದ್ಧತಿ ವಿಭಿನ್ನವಾಗಿತ್ತು, ಆದರೆ ಇಂದು ಅದು ಬದಲಾಗಿದೆ. ಆಹಾರ ಮತ್ತು ಪೌಷ್ಟಿಕತೆ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಕಂಡುಕೊಳ್ಳಬೇಕಾಗಿದೆ. ಪೌಷ್ಟಿಕಾಂಶಗಳ ಬೆಳವಣಿಗೆ, ಗುಣಮಟ್ಟ ಆಹಾರ ಕುರಿತು ಸಂಶೋಧನೆಗಳು ನಡೆಯಬೇಕು ಎಂದರು. And even now at this stage also, there is no change in it. His total commitment to farming community, the farmers, and I don't have any words to explain. And his, you know, his concern, the food and nutrition security, series PNASF has launched volume 2. I've gone through that. Cycle of nutrients, nutrition and nutrition security in earth, plants, livestock and human, and volume 3, sustainable horticulture development and nutrition security. ಕೇಂದ್ರದ ಮಾಜಿ ಸಚಿವ ಎಂವಿ ರಾಜಶೇಖರನ್ ಪೌಷ್ಟಿಕಾಂಶಗಳ ಕುರಿತ ಪುಸ್ತಕಗಳಿಂದ ಸಂಶೋಧನೆಗಳಿಗೆ ಸಹಕಾರಿಯಾಗಲಿದೆ. ಪೌಷ್ಟಿಕ ಆಹಾರದ ಬಗ್ಗೆ ಜನಜಾಗೃತಿ ಮೂಡಿಸುವ ಅಗತ್ಯವಿದೆ. ಹೊಸ ತಂತ್ರಜ್ಞಾನಗಳ ಬಳಕೆ ಮಾಡಿಕೊಂಡು ಆಧುನಿಕ ಕೃಷಿ ಪದ್ಧತಿ ಅಳವಡಿಸಿಕೊಳ್ಳಲು ರೈತರು ಮುಂದಾಗಬೇಕು ಎಂದರು. With concepts of nutrition in soil, plant, animal and human cycle. ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ 210 ದಶಲಕ್ಷ ಲೀಟರ್ ಸಾಮರ್ಥ್ಯದ ತ್ಯಾಜ್ಯ ನೀರು ಸಾಗಿಸುವ ಜಲರೇಚಕ ಯಂತ್ರಾಗಾರದ ಕಟ್ಟಡದ ನಿರ್ಮಾಣ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗೃಹ ಸಚಿವ ರಾಮಲಿಂಗಾರೆಡ್ಡಿ, ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೆಜೆ ಜಾರ್ಜ್ ನಿನ್ನೆ ಚಾಲನೆ ನೀಡಿದರು. ಬಳಿಕ ರಾಮಲಿಂಗಾರೆಡ್ಡಿ ಬೆಂಗಳೂರು ವ್ಯಾಪ್ತಿಯ ಕೆಲ ಕೆರೆಗಳಿಗೆ ಕಲುಷಿತ ನೀರು ಸೇರುತ್ತಿದ್ದು ಎಸ್ಟಿಪಿಎಸ್ ಅಳವಡಿಕೆಯಿಂದ ಈ ಸಮಸ್ಯೆ ನಿವಾರಣೆ ಮಾಡುವ ಪ್ರಯತ್ನ ನಡೆಯುತ್ತಿದೆ. ಬೆಳ್ಳಂದೂರು ಕೆರೆ ಹೂಳು ತೆಗೆಯುವ ಹಾಗೂ ಗೇಟು ನಿರ್ವಹಣೆ ಕೆಲಸ ಮಾಡಲಾಗುತ್ತಿದೆ. ರಾಜ್ಯ ಸರ್ಕಾರ ನೀರು ಹಾಗೂ ಒಳಚರಂಡಿ ವ್ಯವಸ್ಥೆಯನ್ನು ಸಮರ್ಪಕವಾಗಿ ಕಲ್ಪಿಸುವಲ್ಲಿ ಶ್ರಮಿಸುತ್ತಿದೆ ಎಂದರು. ನಾಲ್ಕೂವರೆ ಹೆಚ್ಚು ಟಿಎಂಸಿ ನಾರಿಗೆ ನಮ್ಮ ಬೆಂಗಳೂರಿಗೆ ಬಂತು. ಅದರಿಂದ ನೀರಿನ ಸಮಸ್ಯೆ ಸ್ವಲ್ಪ ಆದರೂ ನಮಗೆ ಪರಿಹಾರ ಆಗುತ್ತೆ. ಯಾಕಂದರೆ ಬೆಂಗಳೂರು ಹೊರವಲಯದಲ್ಲಿ ಇರತಕ್ಕಂಥ ಪ್ರದೇಶಗಳಿಗೆ ನಮಗೆ ಅಗತ್ಯವಾಗಿ ನೀರು ಬೇಕಾಗಿತ್ತು. ಮಲೇಷ್ಯಾದ ಇಪೋನಲ್ಲಿ 27ನೇ ಆವೃತ್ತಿಯ ಸುಲ್ತಾನ್ ಅಜ್ಲಾನ್ ಶಾ ಹಾಕಿ ಟೂರ್ನಿಯ ಉದ್ಘಾಟನಾ ಪಂದ್ಯ ಇಂದು ಮಧ್ಯಾಹ್ನ 1:30 ಆರಂಭಗೊಳ್ಳಲಿದೆ. ಭಾರತ ತಂಡ ವಿಶ್ವದ 2ನೇ ಸ್ಥಾನದಲ್ಲಿರುವ ಅರ್ಜೆಂಟೀನಾ ತಂಡವನ್ನು ಎದುರಿಸುವ ಮೂಲಕ ಟೂರ್ನಿಯಲ್ಲಿ ತನ್ನ ಅಭಿಯಾನ ಆರಂಭಿಸಲಿದೆ. ಅನುಭವಿ ಮಿಡ್ಫೀಲ್ಡರ್ ಸರ್ದಾರ್ ಸಿಂಗ್ ನಾಯಕತ್ವದಲ್ಲಿ ಕಣಕ್ಕಿಳಿಯುತ್ತಿರುವ ಭಾರತ ತಂಡ ಅಭ್ಯಾಸ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಸೋಲನ್ನು ಅನುಭವಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ರಾಜ್ಯಗಳ ವಿಧಾನಸಭಾ ಚುನಾವಣೆ. ತ್ರಿಪುರಾದಲ್ಲಿ ಸ್ಪಷ್ಟ ಬಹುಮತದತ್ತ ಬಿಜೆಪಿ, ಮೇಘಾಲಯದಲ್ಲಿ ಕಾಂಗ್ರೆಸ್, ನಾಗಾಲ್ಯಾಂಡ್ನಲ್ಲಿ ಎನ್ಪಿಎಫ್ ಮುನ್ನಡೆ. ರಾಜ್ಯ ಸರ್ಕಾರದ ವಿಷನ್ 2025 ಮುನ್ನೋಟ ಪತ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಬಿಡುಗಡೆ. ಪ್ರಧಾನಿ ನರೇಂದ್ರ ಮೋದಿ, ವಿಯೆಟ್ನಾಂ ಅಧ್ಯಕ್ಷ ಟ್ರಾನ್ ಡಾಯ್ ಕ್ವಾಂಗ್ ನಡುವೆ ದೆಹಲಿಯಲ್ಲಿ ದ್ವಿಪಕ್ಷೀಯ ಮಾತುಕತೆ, ಪರಸ್ಪರ ಹಿತಾಸಕ್ತಿ ವಿಷಯಗಳ ಚರ್ಚೆ. ಮಲೇಷ್ಯಾದಲ್ಲಿ ಇಂದಿನಿಂದ ಅಜ್ಲಾನ್ ಶಾ ಹಾಕಿ ಟೂರ್ನಿ, ಭಾರತಕ್ಕೆ ಅರ್ಜೆಂಟೀನಾ ಮೊದಲ ಸವಾಲು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 3:45 ಚಂದನದಲ್ಲಿ. ನಮಸ್ಕಾರ.